ಇಲ್ಲ ತುಂಬಾ ಖುಷಿ ಆದ ವಿಚಾರ, ಯಾಕಂದ್ರೆ ರಾಘಣ್ಣ ನಟರಾಗಿ ನಿರ್ಮಾಪಕರಾಗಿ ಅವ್ರ ಮನೆ ಕಥೆಗಳಲ್ಲಿ ಅವರೇ ಕೇಳ್ತಿದ್ರು ಅಪ್ಪು ಸರ್ ಕಥೆಗಳೆಲ್ಲ. ಸೊ ಅವ್ರ ಕತೆ ಕೇಳಿ ಇಂಟರ್ವ್ಯೂ ಮಾಡಿದ್ರು, ಬಟ್ ಸಿನಿಮಾ ನೋಡಿದಾಗ ಅವ್ರು ಏನಂತಾರೆ ಅನ್ನೋ ಒಂದು ಕುತೂಹಲ ನನಗೂ ಇತ್ತು. ಯಾಕಂದ್ರೆ ಅವ್ರು ಇವತ್ತೊಂದು ನಮ್ಮ ಇಂಡಸ್ಟ್ರಿಯ ಸೀನಿಯರ್ಸ್ಗಳಲ್ಲಿ ಅವರೂ ಒಬ್ರು, ಸಿನಿಮಾದ ಅಗಾಧ ಅನುಭವ ಇದೆ ಅಂತ, ಮನೆಗೆ ಅಗಾಧ ಅನುಭವ ಇದೆ. ಸೊ ಅದರಲ್ಲಿ ಅಪ್ಪು ಸರ್ ವಿಷಯ ಅಂದರೆ ತುಂಬ ನನಗೆ ಯಾವಾಗಲೂ ಅನಿಸೋದು, ಈ ಲಾಕ್ಡೌನ್ ಟೈಮಲ್ಲಿ ತುಂಬ ನೋಡಿದ್ವಿ, ಒಂದು ಕಿಟ್ ಕೊಟ್ಬಿಟ್ಟು ಫೋಟೋ ಹಾಕೋದು ಅಂದರೆ ಅದು ತಪ್ಪಲ್ಲ, ನಾಲ್ಕು ಜನ ಮಾಡಲಿ ಅಂತ ಅನಿಸುತ್ತೆ, ಬಟ್ ಆ ಸಹಾಯ ತಗೊಂಡವ್ರಿಗೆ ಅದು ಯಾವತ್ತೂ ಕೀಳರಿಮೆ ಆಗಬಾರದು ಅಂತ. ಅದನ್ನು ಚೆನ್ನಾಗಿ ಮಾಡಿ ಬದುಕಿ ತೋರಿಸಿ ನಮಗೆಲ್ಲ ಒಂದು ಬದುಕಿನ ಪಾಠವನ್ನು ಹೇಳಿದ್ದು ಪುನೀತ್ ಸರ್. ಅವ್ರು ಮಾಡಿದ ಸಹಾಯ ಯಾರಿಗೂ ಗೊತ್ತೇ ಆಗಲಿಲ್ಲ, ಅವ್ರು ಯಾರನ್ನು ಚಿಕ್ಕವ್ರು ಮಾಡಲೇ ಇಲ್ಲ, ಇನ್ನೊಬ್ಬರನ್ನ ಚಿಕ್ಕವ್ರು ಮಾಡಿ ಅವ್ರು ದೊಡ್ಡವ್ರು ಆಗಲೇ ಇಲ್ಲ. ಸೊ ಆ ವಿಷಯ ನನಗೆ ತುಂಬ ಕಾಡ್ತಿತ್ತು. ಸೊ ಅದನ್ನು ಸಿನಿಮಾ ಕೊನೆಗೆ ತಂದು ಸಿನಿಮಾನ ಅವ್ರಿಗೆ ಅರ್ಪಿಸ್ಬೇಕು, ಅವ್ರ ಕೆಲಸಗಳಿಗೆ ಅರ್ಪಿಸ್ಬೇಕು ಅಂತ ರಾಘವೇಂದ್ರ ಸ್ಟೋರ್ಸ್ ಕಥೆನ ಮತ್ತು ಆ ಥೀಮ್ನ ಅಪ್ಪು ಸರ್ ಕನೆಕ್ಟ್ ಮಾಡಿ ಇವತ್ತು ಅದನ್ನೆಲ್ಲ ಎಲ್ಲರೂ ನೋಡಿ ಮೆಚ್ಚಿಸ್ತಾ ಇದ್ದಾರೆ. ಅವರ ಒಬ್ಬ ಹಾರ್ಡ್ ಕೋರ್ ಫ್ಯಾನ್ ಆಗಿ ಮತ್ತು ಅವ್ರನ್ನ ಪ್ರೀತಿಸೋ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಕನ್ನಡಿಗನಾಗಿ ಅದು ನನಗೆ ತುಂಬ ಹೆಮ್ಮೆ ಕೊಡೋ ವಿಷಯ ಆಗುತ್ತೆ. ಮತ್ತು ಇಡೀ ಸಿನಿಮಾ ತುಂಬ ನಕ್ಕಿದ್ದೀರಾ, ಲಾಸ್ಟಲ್ಲಿ ಅಷ್ಟೇ ಭಾವನಾತ್ಮಕವಾಗಿ ಸಿನಿಮಾ ತಿರುವು ತಗೊಳುತ್ತೆ. ಸೊ ಆ ಒಂದು ಗಂಟೆ 40 ನಿಮಿಷದಲ್ಲಿ ಇಷ್ಟೆಲ್ಲ ಹೇಳಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಮಗೂ ಇತ್ತು. ದೇವರ ದಯೆ, ರಾಯರ ದಯೆ, ಕನ್ನಡಿಗರ ಆಶೀರ್ವಾದ. ಇವಾಗ ಆಲ್ರೆಡಿ ಸಾಯಂಕಾಲ ಶೋಗಳು ಒಂದು ಸುಮಾರು ಶೋಗಳು ಬುಕ್ ಆಗಿಬಿಟ್ಟಿದೆ, ಹೌಸ್ಫುಲ್ ಆಗಿಬಿಟ್ಟಿದೆ. ಸೊ ಕನ್ನಡಿಗರ ಈ ಸಿನಿಮಾನ ನೀವು ಕೈ ಹಿಡಿದು ಕರ್ಕೊಂಡೋಗಿ, 100% ನಿಮ್ಮ ಸಮಯ, ನಿಮ್ಮ ದುಡ್ಡು, ನಿಮ್ಮ ನಿರೀಕ್ಷೆ ಮತ್ತು ನಿಮ್ಮ ನಂಬಿಕೆ ಹಾಳಾಗಲ್ಲ. ರಾಘವೇಂದ್ರ ಸ್ಟೋರ್ಸ್ನ ಇನ್ನೂ ಹೆಚ್ಚು ಜನಕ್ಕೆ ಹೇಳಿ, ನೀವು ನೋಡಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಬೋದು.